ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಒಂದು ಅವರ ಅಡ್ಜೆಂಟ್ಮೆಂಟ್ ಮೋಷನ್ ತಂದಿದ್ರು, ಆಕ್ಚುಲಿ ರೂಲ್ಸ್ ಪ್ರಕಾರ ಯಾವ್ದಾದ್ರು ಎನ್ಕ್ವೈರಿ ನಡೀತಾ ಇದ್ರೆ ಅದು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ಮಾಡಿಕೊಂಡಿರುವಂತ ಕಾನೂನಲ್ಲಿ ಇದೆ. ಆದರೂ ಇರಲಿ ಅಂತೇಳಿ ನಾವೇ ಅವಕಾಶ ಮಾಡಿಕೊಟ್ಟೋ. ಲೆಟ್ ದೇ ಕಮ್, ಏನು ಬೇಕಾದ್ರೂ ಪಾಪ ಅವ್ರು ಮಾತಾಡಲಿ, ನಾವು ಅದಕ್ಕೆ ಉತ್ತರ ಕೊಡೋಣ ಅಂತೇಳಿ. ವಿ ಅಲೌಡ್ ದೆಮ್ ಟು ಸ್ಪೀಕ್ ಇನ್ ಅಪ್ಪರ್ ಹೌಸ್, ಲೋಯರ್ ಹೌಸ್, ಎರಡು ಕಡೆ, ಮೇಲ್ಗಡೆ ಮನೆ, ಕೆಳಗಡೆ ಮನೆ, ಎರಡು ಕಡೆನೂ ಕೂಡ ಚರ್ಚೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಟ್ಟೋ. ಅವರು ನಾವು ಉತ್ತರ ಕೊಡೋಕ್ಕೆ ಅವರು ನಮಗೆ ತಾಳ್ಮೆಯಿಂದ ಕೇಳಬೇಕಾಯ್ತು, ನಾವೇನು ಉತ್ತರ ಕೊಡ್ತೀವಿ ಅಂತ ಕೇಳಬೇಕಾಯ್ತು. ಅದು ಬಿಟ್ಟು ನಾವು ಉತ್ತರ ಕೊಟ್ಟರೆ ಅವ್ರದ್ದೆಲ್ಲ ಈಚೆಗೆ ಬಂದ್ಬಿಡ್ತದೆ ಅಂಥೇಳಿ, ಅವ್ರದ್ದು ಅನೇಕ ಅವ್ಯವಹಾರಗಳು, ಅವ್ರ ಸರ್ಕಾರದಲ್ಲಿ ಇರೋಂಥ ಅವ್ಯವಹಾರಗಳೆಲ್ಲ ಈಚೆಗೆ ಬಂದ್ಬಿಡ್ತದೆ ಅಂತೇಳಿ ಹೆದರ್ಕೊಂಡು ಅವರು ಮಾಡಿರೋಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೆ ನಾವು ಈಚೆ ಎಳೆದ್ಬಿಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕೆ ಅವರು ಬಿಡ್ತಾ ಇಲ್ಲ. ನಾಳೆನೂ ಮುಂದುವರಿಸ್ತಾರೆ ಅನ್ನೋದು ನೀವು ಹೇಳ್ತಾ ಇದ್ದೀರಿ, ಅರ್ಥ ಆಯ್ತಾ? ಅವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಇನ್ನು ಮುಂದಕ್ಕೆ ಅವ್ರು ಏನು ರಾಜಕಾರಣ ಮಾಡ್ತಾರೆ. ನಾವು ಸಂವಿಧಾನ ಪ್ರಕಾರ, ನಮ್ಮ ಲೆಜಿಸ್ಲೇಟರ್ ಪ್ರೊಸೀಜರ್ ಪ್ರಕಾರ ನಾವು ಏನೋ ಗೌರವ ಕೊಡಬೇಕು ಅಂತ ಮಾಡ್ತೀವಿ. ಅವ್ರ ರಾಜಕಾರಣ ಅವ್ರು ಮಾಡ್ಕೊಳ್ಳಿ, ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ಸಚಿವರು ಪತ್ರಿಕಾಗೋಷ್ಠಿ ನಡೆಸಿ ಏನು ಇಡಿ ಮುಖಾಂತರ ಸರ್ಕಾರವನ್ನು ಬೀಳಿಸುವಂತ ಯತ್ನ ಆಗ್ತಾ ಇದೆ, ಒತ್ತಡ ಇರ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿರೋ, ಬೇರೆಯವರ ಹೆಸರನ್ನ ಹೇಳಿ ಅನ್ನುವಂತ ಒತ್ತಡ ತರ್ತಾ ಇದ್ದಾರೆ. ಸಿ, ವಿತೌಟ್ ಮಾಹಿತಿ ಇಲ್ಲದೆ ನಮ್ಮ ಮಂತ್ರಿಗಳು ಯಾರಂಗೆಲ್ಲ ಮಾತಾಡಕ್ ಹೋಗುದಿಲ್ಲ. ವಿತ್ ಅಥೆಂಟಿಕೇಶನ್ ದೇ ಮೈಟ್ ಹ್ಯಾವ್ ಸ್ಪೋಕನ್. ನಾನು ಇರಲಿಲ್ಲ, ನಾನೆಲ್ಲ ಹಾಸ್ಪಿಟಲ್ ಹೋಗಿದ್ದೆ. ಐ ಚೆಕ್ ಇಟ್ ಅಪ್ ಅಂಡ್ ಕಮ್ ಬ್ಯಾಕ್. ಸರ್, ಬಿಜೆಪಿ ಸಿಎಂ ಡಿಸಿಎಂ ಇಬ್ಬರ ಬುಡಕ್ಕೆ ಬರುತ್ತೆ ತನಿಖೆ, ಆ ಕಾರಣಕ್ಕೆ ಹೆದರ್ತಾ ಇದ್ದಾರೆ. ಅಯ್ಯೋ ನೋಡ್ರಿ, ಎಲ್ಲ ನೋಡಾಯ್ತು ಇವ್ರದ್ದು. ನಾವು ಈಗ ಯಾರು ಬುಡಕ್ಕೆ ಏನಾರು ಬರ್ತದೆ ಅಂತ ನೋಡೋಣ. ಏನು ಬುಡಕ್ಕೆ ಬಂದ್ಬಿಟ್ಟದೆ? ಏನು ಮಾಡಬಾರ್ದು ಮಾಡಿದೀವಿ ನಾವು? ಇಲ್ಲಿ ನಾವೇನಾದ್ರು ಇನ್ವಾಲ್ವ್ ಆಗಿದ್ದೀವ? ಇಲ್ಲ ನಮ್ಗೇನಾದ್ರು 10 ರೂಪಾಯಿ ಸಿಕ್ಕಿದ್ಯಾ? ಯಾರೋ ಆಫೀಸರ್ಸು ಅಯೋಗ್ಯ ನನ್ನ ಮಕ್ಕಳು ಮಾಡಿದ್ದಾರೆ, ಅದಕ್ಕೆ ಅವ್ರು ಶಿಕ್ಷೆ ಆಗಬೇಕು ಅಂತ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಇಲಾಖೆಯವರು. ಅದು ನಾವು ಇನ್ವಾಲ್ವ್ ಆಗಿಲ್ಲ, ಕೋಟ್ಯಾಂತರ ರೂಪಾಯಿ ಅವರು ಅಲ್ಲೇ ಉಸಿಲು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಎಷ್ಟೆಷ್ಟು ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಎಲ್ಲ ಬೈಲ್ಗೆ ಎಳಿತೀವಿ. ಅದಕ್ಕೆ ಪಾಪ ಬೈಲ್ಗೆ ಎಳೆದು ಬಿಡ್ತಾರೆ ಅಂತ ಇವತ್ತು ನಮ್ಮನ್ನ ಮಾತಾಡೋಕ್ಕೆ ಉತ್ತರ ಕೊಡೋಕೆ ಬಿಡ್ತಾ ಇಲ್ಲ. ನಾವು ಮಾತಾಡ್ತೀವಿ,